ನಮ್ಮ ಸಮಾಜದಲ್ಲಿ ಎರಡು ರೀತಿಯಾದಂತಹ ಚಂದ್ರ ಇದ್ದಾರೆ ಒಂದಷ್ಟು ಜನ ಒಂದು ಇರುವೆ ಪ್ರಾಣ ತೆಗೆಯೋದಕ್ಕೂ ಕೂಡ ನೂರು ಬಾರಿ ಯೋಚನೆ ಮಾಡ್ತಾರೆ ಆದರೆ ಇನ್ನೊಂದಷ್ಟು ಮಂದಿ ಎಂಥ ನಿರ್ದಯಗಳಿರ್ತಾರೆ ಅಂದರೆ ಸಣ್ಣ ಸಣ್ಣ ಕಾರಣಕ್ಕೆ ಮನುಷ್ಯರ ಪ್ರಾಣವನ್ನೇ ತೆಗೆದು ಇದೆಲ್ಲವನ್ನು ನೋಡ್ತಾ ಇದ್ರೆ ಸಮಾಜ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರಾಣವನ್ನು ತೆಗಿತಾನೆ ಅಂದರೆ ಅದಿಂತಹ ಮನಸ್ಥಿತಿ ಕ್ರೂರತೆ ಇರಬೇಡ ಅದರಲ್ಲೂ ಇತ್ತೀಚೆಗೆ ಅಂತಹ ಘಟನೆಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾವುದಕ್ಕೂ ಹೆದರೋದಿಲ್ಲ ಯಾವ ಸಂದರ್ಭದಲ್ಲಿ ಯಾರನ್ನು ಬೇಕಾದರೂ ಕಿಡ್ನ್ಯಾಪ್ ಮಾಡ್ತಾರೆ ಯಾರ ಪ್ರಾಣವನ್ನು ಬೇಕಾದರೂ ತೆಗೆದುಬಿಡ್ತಾರೆ ಯಾವ ಕೆಲಸವನ್ನು ಬೇಕಾದರೂ ಇಂಥವ್ರು ಮಾಡಿಬಿಡ್ತಾರೆ ಅವರು ಬೆಳೆಯುವಂಥ ವಾತಾವರಣ ಅವರನ್ನು ಆ ರೀತಿಯಾಗಿ ರೂಪಿಸುತ್ತಾ ಅಥವಾ ಈಗಿನ ಸಿನಿಮಾಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರಾ ಅಥವಾ ಸೋಷಿಯಲ್ ಮೀಡಿಯಾದ ವಿಡಿಯೋಗಳಿಂದ ಪ್ರಭಾವಿತರಾಗ್ತಿದ್ದಾರಾ ಅದು ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ ಆದರೆ ಇತ್ತೀಚೆಗಂತೂ ಅಂತಹ ಇನ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಬ್ಬ ಯಾರ್ದೋ ಪ್ರಾಣ ತೆಗಿತಾರಂತೆ ಇವ್ರ ಕಡೆಯವರು ಅವನು ಪ್ರಾಣ ತೆಗಿತಾರಂತೆ ಇದೇ ರೀತಿ ಆಗೋದನ್ನು ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಇದೀಗ ನಿಜ ಜೀವನದಲ್ಲೇ ಅಂತಹ ಘಟನೆ ಸಾಲು ಸಾಲು ನಡೀತಾ ಇದೆ ಈ ಪೀಠಿಕೆ ಹಾಕಲು ಕಾರಣ ಸ್ಮೈಲ್ ನವೀನ್ ಅನ್ನುವ ಓರ್ವ ವ್ಯಕ್ತಿಯ ಪ್ರಾಣ ಹೋಗಿದೆ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಗೊತ್ತಿರಬಹುದು ಸೋಷಿಯಲ್ ಮೀಡಿಯಾ ಬಳಸುವವರಿಗೆ ಈ ಸ್ಮೈಲ್ ನವೀನ್ ಅನ್ನುವಂಥವ್ನ ಹೆಸರು ಕೇಳಿರ್ತೀರಿ ನವೀನ್ ಅನ್ನೋದು ಅವ್ರ ಹೆಸರು ಸ್ಮೈಲ್ ಅನ್ನೋದನ್ನು ಅವರೇ ಸೇರಿಸ್ಕೊಂಡ್ರು ಅನಿಸುತ್ತೆ ಹೀಗಾಗಿ ಸ್ಮೈಲ್ ನವೀನ್ ಅಂತ ತಕ್ಕ ಮಟ್ಟಿಗೆ ರೀಲ್ಸ್ ಟಿಕ್ ಟಾಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು ಆದರೆ ಇದೇ ಸ್ಮೈಲ್ ನವೀನ್ ಅನ್ನುವಂತಹ ವ್ಯಕ್ತಿಯನ್ನು ಅಪಹರಣ ಮಾಡಿ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾರೆ ಒಂದಷ್ಟು ಮಂದಿ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ಆ ಪ್ರಾಣವನ್ನು ತೆಗೆದವರು ಯಾರು ಯಾವ ಕಾರಣಕ್ಕಾಗಿ ತೆಗೆದರು ಅನ್ನುವಂತಹ ವಿಚಾರ ಗೊತ್ತಾಗಿದೆ ಏನು ಘಟನೆ ಅನ್ನೋದನ್ನು ಹೇಳ್ತೀವಿ ಕೇಳಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಯಾಕೆ ಈ ಘಟನೆ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಹೇಗೆಲ್ಲ ಜನ ಓಡಾಡೋ ಪ್ಲೇಸ್ನಲ್ಲೇ ಕಿಡ್ನ್ಯಾಪ್ ಮಾಡ್ತಾರೆ ಹೇಗೆ ಪ್ರಾಣ ತೆಗಿತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ ಯಾಕಂದರೆ ಎಚ್ಚರಿಕೆಯಿಂದ ಇರಲೇಬೇಕು ಈ ಸಮಾಜದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಸ್ಮೈಲ್ ನವೀನ್ ಮೂಲತಃ ಬೆಂಗಳೂರಿನ ವ್ಯಕ್ತಿ ಈ ಟಿಕ್ ಟಾಕ್ ರೀಲ್ಸ್ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಂತಹ ವ್ಯಕ್ತಿಯು ಕೂಡ ಹೌದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಈತ ಮೈಸೂರಿನ ಅರಮನೆ ಮುಂಭಾಗದ ವರಾಹ ಗೇಟ್ ಬಳಿ ಇಬ್ಬರು ಯುವತಿಯರ ಜೊತೆಗೆ ಈ ನವೀನ್ ಅನ್ನುವಂತಹ ವ್ಯಕ್ತಿ ರೀಲ್ಸ್ ಮಾಡ್ತಾ ಇರ್ತಾರೆ ರಾತ್ರಿ ಸುಮಾರು ಒಂಬತ್ತೂವರೆ ಒಂಬತ್ತು ಮುಕ್ಕಾಲರ ಸುಮಾರಿಗೆ ರೀಲ್ಸ್ ಮಾಡ್ತಾ ನಿಂತ್ಕೊಂಡಿರ್ತಾರೆ ಆ ಕಡೆ ಒಬ್ಳು ಹುಡುಗಿ ಈ ಕಡೆ ಒಬ್ಳು ಅವರ ಫ್ರೆಂಡ್ಸ್ ಅಥವಾ ಕುಟುಂಬದವರ ಗೊತ್ತಿಲ್ಲ ಒಟ್ಟಾರೆಯಾಗಿ ಯುವತಿಯರ ಜೊತೆ ರೀಲ್ಸ್ ಮಾಡ್ತಾ ನಿಂತ್ಕೊಂಡಿರ್ತಾರೆ ರೀಲ್ಸ್ ಮಾಡ್ತಿದ್ದ ಸಂದರ್ಭದಲ್ಲೇ ಸುತ್ತಮುತ್ತ ಜನ ಓಡಾಡ್ತಾ ಇರ್ತಾರೆ ಜೊತೆಗೆ ಅರಮನೆಯ ಗೈಡ್ ಅಲ್ಲಿರ್ತಾರೆ ಇದೇ ಸಂದರ್ಭದಲ್ಲಿ ಎರಡು ಕಾರ್ನಲ್ಲಿ ಅಪರಿಚಿತರು ಬರ್ತಾರೆ ಬಂದಂಥವರು ಇದ್ದಕ್ಕಿದ್ದ ಹಾಗೇನೆ ಇಸ್ಮಾಯಿಲ್ ನವೀನ್ ಅನ್ನುವ ವ್ಯಕ್ತಿಯನ್ನ ಅಪಹರಣ ಮಾಡ್ತಾರೆ ಅಲ್ಲಿದ್ದಂತಹ ಜನರಿಗೂ ಅವರು ತಲೆ ಕೆಡಿಸ್ಕೊಳ್ಳೋಲ್ಲ ಸಿ ಸಿ ಕ್ಯಾಮ್ರಾ ಬಗ್ಗೆಯೂ ತಲೆ ಯಾವುದಕ್ಕೂ ಕೂಡ ಅವರು ಯೋಚನೆ ಮಾಡೋದಿಲ್ಲ ಒಂಬತ್ತುವರೆ ಅಂದರೆ ಮೈಸೂರಿನಂತಹ ನಗರದಲ್ಲಿ ಅದು ಅಂಥ ಬಹಳ ಟೈಮ್ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೊಂದುವರೆ ತನಕ ಮೈಸೂರು ನಗರ ಆ್ಯಕ್ಟಿವ್ ಆಗಿಯೇ ಇರುತ್ತೆ ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಆ್ಯಕ್ಟಿವ್ ಆಗಿರುತ್ತೆ ಆದರೆ ಅಂತಹ ನಗರದಲ್ಲೇ ಜನ ಓಡಾಡೋ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ಆತನನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಅಪಹರಣ ಮಾತ್ರ ಅಲ್ಲ ಕಾರ್ನಲ್ಲೇ ಆ ವ್ಯಕ್ತಿಯ ಪ್ರಾಣ ತೆಗೆದು ಬಿಡ್ತಾರೆ ಅದಾದ ಬಳಿಕ ಸೀದಾ ನಂಜನಗೂಡಿನ ಗೋಳೂರು ಬಳಿ ನಾಲಿಗೆ ನವೀನ್ ಮೃತದೇಹವನ್ನು ಎಸೆದು ಹೋಗಿಬಿಡ್ತಾರೆ ಅಲ್ಲಿ ಒಂದಷ್ಟು ಜನ ಈ ದೇಹವನ್ನು ನೋಡ್ತಾರೆ ಪೊಲೀಸ್ ಕೂಡ ಬರ್ತಾರೆ ಯಾರು ಏನು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಮುಖದ ಶೇಪ್ ಎಲ್ಲವೂ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿರುತ್ತೆ ಹೀಗಾಗಿ ಅಪರಿಚಿತ ವ್ಯಕ್ತಿಯ ಪ್ರಾಣ ಹೋಗಿದೆ ಅಂತ ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ ಅದಾದ ಬಳಿಕ ಪೊಲೀಸರು ತನಿಖೆ ಆರಂಭಿಸ್ತಾರೆ ಆಗ ಗೊತ್ತಾಗುವಂತಹ ವಿಚಾರ ಅಂದ್ರೆ ಈ ವ್ಯಕ್ತಿ ಸ್ಮೈಲ್ ನವೀನ್ ಅನ್ನುವಂತಹ ವ್ಯಕ್ತಿ ಅಂತ ಅದಾದ ಬಳಿಕ ಆತನ ಹಿನ್ನೆಲೆಯನ್ನು ಕೆದ್ ಕೆದ್ಕೋದಕ್ಕೆ ಶುರು ಮಾಡ್ತಾರೆ ಯಾರು ಏನು ಅಂತ ಈ ನವೀನ್ ಅನ್ನುವಂತಹ ವ್ಯಕ್ತಿಯ ಹಿನ್ನೆಲೆ ಹಿನ್ನೆಲೆಯೇನು ಅಷ್ಟು ಅದ್ಭುತವಾಗಿರಲಿಲ್ಲ ಈ ನವಿನ ಅವತ್ತು ಇನ್ಯಾರ್ದೋ ಪ್ರಾಣವನ್ನ ತೆಗೆದುಬಿಟ್ಟಿದ್ದ ಇವತ್ತು ಈ ನವೀನ್ ಪ್ರಾಣವನ್ನ ಇನ್ಯಾರೋ ತೆಗೆದಿದ್ದಾರೆ ನೀವು ಟೋಬಿ ಸಿನಿಮಾ ನೋಡಿದರೆ ಅದರಲ್ಲಿ ಒಂದು ಅದ್ಭುತವಾದಂಥ ಡೈಲಾಗ್ ಇದೆ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಮೇಲಾಧಿಕಾರಿಗೆ ಒಂದು ಡೈಲಾಗ್ ಹೇಳ್ತಾರೆ ನಾಯಿ ನಾಯಿಯಾದರೆ ನಮ್ಗೆ ಇನ್ಯಾರೋ ನಾಯಿಯಾಗ್ಬಿಡ್ತಾರೆ ಅಂತ ಅಂದರೆ ಯಾರಿಗೋ ನಾಯಿಯಾಗಿ ಕಚ್ಚಿಬಿಟ್ರೆ ನಮಗೆ ಇನ್ಯಾರೋ ಒಬ್ರು ನಾಯಿಯಾಗಿ ಕಚ್ಚಿ ಬಿಡ್ತಾರೆ ಅಂತ ಅದರಲ್ಲಿ ಟೋಬಿ ಪಾತ್ರ ಮಾಡಿರುವಂತಹ ರಾಜ್ ಬಿ ಶೆಟ್ಟಿಯವರು ಯಾರ್ದೋ ಪ್ರಾಣ ತೆಗೆದಿರ್ತಾರೆ ಕೊನೆಗೆ ರಾಜ್ ಬಿ ಶೆಟ್ಟಿಯವರ ಪ್ರಾಣ ತೆಗೆಯೋಕೆ ಇನ್ಯಾರೋ ಬರ್ತಾರೆ ಈ ಕಾರಣಕ್ಕಾಗಿ ಅಂಥದ್ದೊಂದು ಡೈಲಾಗ್ ಹೊಡಿತಾರೆ ಇಲ್ಲೂ ಕೂಡ ಅಷ್ಟೇ ಈ ನವೀನ್ ಅನ್ನುವಂತಹ ವ್ಯಕ್ತಿ ಇನ್ಯಾರ್ದೋ ಪ್ರಾಣವನ್ನು ತೆಗೆದ ಕಾರಣಕ್ಕಾಗಿ ಇದೀಗ ನವೀನ್ ಪ್ರಾಣವನ್ನು ಇನ್ಯಾರೋ ತೆಗೆದಿದ್ದಾರೆ ಏನು ಈ ಸ್ಮೈಲ್ ನವೀನ್ನ ಹಿನ್ನೆಲೆ ಅಂದರೆ ಈತ ಒಂದು ನಾಲ್ಕು ಜನ ಸ್ನೇಹಿತರ ಜೊತೆಗೂಡಿ ಈ ಹಿಂದೆ ಒರೋ ವ್ಯಕ್ತಿಯ ಪ್ರಾಣವನ್ನು ತೆಗೆದುಬಿಟ್ಟಿದ್ರು ಈಗ ಮಾಜಿ ಕಾರ್ಪೊರೇಟರ್ ಆಗ ಕಾರ್ಪೊರೇಟರ್ ಆಗಿದ್ದಂತಹ ಸೋಮಣ್ಣ ಅನ್ನುವಂತಹ ವ್ಯಕ್ತಿಯ ಅಣ್ಣನ ಮಗ ವಿನೋದ್ ಅಂತೇಳಿ ಈ ವಿನೋದ್ನ ಪ್ರಾಣವನ್ನು ತೆಗೆದುಬಿಟ್ಟಿದ್ರು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತು ಜುಲೈ ಹದಿಮೂರನೇ ತಾರೀಕು ಈ ನಾಲ್ಕು ಜನರು ಕೂಡ ಕಗ್ಲಿಪುರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿರ್ತಾರೆ ನಾವೇ ಈ ರೀತಿಯಾಗಿ ಪ್ರಾಣವನ್ನು ತೆಗೆದಿದ್ದು ಅಂತ ಈಗ ಅಸಲಿ ವಿಚಾರ ಏನಪ್ಪ ಅಂದರೆ ಆ ವಿನೋದ್ ಕಡೆಯವರು ಇದೀಗ ಸ್ಮೈಲ್ ನವೀನ್ ಪ್ರಾಣವನ್ನು ತೆಗೆದಿದ್ದಾರಂತೆ ಸದ್ಯ ಪೊಲೀಸರು ಎಂಟು ಮಂದಿಯನ್ನು ಬಂಧಿಸಿದ್ದಾರೆ ಇವರೆಲ್ಲರೂ ಸೇಡಿಗೋಸ್ಕರನೇ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಇದೀಗ ಪೊಲೀಸರು ಹೇಳ್ತಾ ಇದ್ದಾರೆ ಇದು ನೋಡಿ ನಡೆದಂತಹ ಘಟನೆ ಇನ್ನು ಎಂತೆಂಥ ಘಟನೆಗಳು ನಡೆಯುತ್ತೋ ಗೊತ್ತಿಲ್ಲ ನಿಮಗೆ ಈ ಘಟನೆ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಎಂತೆಂಥ ಘಟನೆಗಳು ನಡೀತಾ ಇದೆ ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಿಮಗೆ ಮಾಹಿತಿ ನೀಡಬೇಕಿತ್ತು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ